ವಚನಗಳು ಅಲ್ಲಮಪ್ರಭು ಆಶಯ ವಚನ ಸಾಹಿತ್ಯ ಕನ್ನಡದ ವಿಶಿಷ್ಟ ಅಭಿವ್ಯಕ್ತಿ ಸಮಾಜ ಸಂಸ್ಕೃತಿ ವ್ಯಕ್ತಿ ವಿವೇಕ ಬದುಕು ಎಲ್ಲವನ್ನೂ ಪರಿಷ್ಕರಿಸುವ ಆಲೋಚನೆ ವಚನಗಳ ತಾತ್ವಿಕತೆಯಲ್ಲಿದೆ. ಉಪಚಾರದ ಗುರುವಿಂಗೆ ಉಪಚಾರದ ಶಿಷ್ಯ, ಉಪಚಾರದ ಲಿಂಗ ಉಪಚಾರದ ಜಂಗಮ, ಉಪಚಾರದ ಪ್ರಸಾದವ ಕೊಂಡು ಗುರುವಿಂಗೆ ಭವದ ಲೆಂಕನಾಗಿ ಅಂಧಕನ ಕೈಯ ಅಂಧಕ ಹಿಡಿದಂತೆ ಇವರಿಬ್ಬರೂ ಹೊಲಬುಗೆಟ್ಟರೂ ಕಾಣಾ ಗುಹೇಶ್ವರ. ಬಂದುದನೆಲ್ಲವಾ ನುಂಗಿ ಬಾರದುದನೆಲ್ಲವಾ ಹಿಂಗಿ ಆರಿಗಿಲ್ಲದವಸ್ಥೆ ಎನಗಾಯಿತು. ಆ ಅವಸ್ಥೆ ಅರಿತು ನೀನು ನಾನೆಂದರಿಯದೆ ಗುಹೇಶ್ವರ. ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆ. ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲಡೆ ತನ್ನಲ್ಲಿಯೇ ತನ್ಮಯ ಗುಹೇಶ್ವರ ಲಿಂಗವು. ರಂಗವೊಂದೇ ಕಂಬವೊಂದೇ ದೇವರೊಂದೇ ದೇಗುಲವೊಂದೇ ಗುಹೇಶ್ವರ ನಿಮ್ಮಾಣೆ ನಿಮ್ಮ ಶರಣರ ದೇವರೆಂಬೆ. ಕವಿ ಪರಿಚಯ. ಅಲ್ಲಮಪ್ರಭು ಕ್ರಿಶಕ 1160. ಅಲ್ಲಮ ತತ್ವಜ್ಞಾನಿ ಅನುಭಾವಿ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲ್ಲಿ ಜನಿಸಿದರು. ಪ್ರೀತಿಯ ಮಡದಿಯೊಂದಿಗೆ ಕೆಲಕಾಲ ಇದ್ದು ಅನಂತರ ವಿರಾಗದ ಜೀವನವನ್ನು ಹಿಡಿದವರು. ಅಲ್ಲಿಂದ ಮುಂದೆ ಬಾಳನ್ನೆಲ್ಲ ಭಕ್ತಿ ಜ್ಞಾನಗಳ ಸಾಧನೆಯಲ್ಲಿ ತೊಡಗಿಸಿದರು. ಗುಹೇಶ್ವರ ಎಂಬುದು ಈತನ ವಚನಗಳ ಅಂಕಿತವಾಗಿದೆ. ಪ್ರಶ್ನೆಗಳು. ಉಪಚಾರದ ಬಗೆಗೆ ಅಲ್ಲಮನ ಅಭಿಪ್ರಾಯವೇನು? ಅಲ್ಲಮ ಪ್ರಭುವಿನ ವಚನದಲ್ಲಿ ವ್ಯಕ್ತಿಯೊಬ್ಬನ ತೊಂದರೆಯನ್ನು ಹೇಗೆ ನಿರೂಪಿಸಲಾಗಿದೆ? ಅರಿವಿನ ಬಗೆಗೆ ಅಲ್ಲಮನ ನಿಲುವುಗಳೇನು?